ನಮಸ್ಕಾರ, ಸಿಟಿ ನ್ಯೂಸ್ಗೆ ಸ್ವಾಗತ. ನಾನು ರಾಣಿ ಖತ್ವಟ್ಟಿ. ಕೋವಿಡ್ ಹಾಗೂ ಚುನಾವಣೆ ಕಾನೂನು ಉಲ್ಲಂಘನೆ. ಪಶ್ಚಿಮ ಪದವೀಧರ ಕ್ಷೇತ್ರದ ಚುನಾವಣೆ ಹಿನ್ನೆಲೆಯಲ್ಲಿ ನಗರದ ಮುನ್ಸಿಪಲ್ ಕಾಲೇಜು ಮೈದಾನದಲ್ಲಿ ಕೋವಿಡ್ ಹಾಗೂ ಚುನಾವಣೆ ಕಾನೂನು ಉಲ್ಲಂಘನೆ. ಗುಂಪು ಗುಂಪಾಗಿ ನಿಂತು ಮಾಸ್ಕ್ ಹಾಗೂ ಸಾಮಾಜಿಕ ಅಂತರ ಕಾಯ್ದುಕೊಳ್ಳದೇ ಇರುವ ದೃಶ್ಯ ಕಂಡುಬಂದಿದೆ. ಬಿಜೆಪಿ ಅಭ್ಯರ್ಥಿ ಎಸ್ವಿ ಸಂಕನೂರ್ ಮತದಾನ. ನಗರದ ಮುನ್ಸಿಪಲ್ ಕಾಲೇಜು ಮತಕೇಂದ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಎಸ್ವಿ ಸಂಕನೂರ್ ತಮ್ಮ ಕುಟುಂಬ ಸಮೇತ ಬಂದು ಮತ ಚಲಾಯಿಸಿದರು. ಪಶ್ಚಿಮ ಪದವೀಧರ ಮತಕ್ಷೇತ್ರದಿಂದ ಇವತ್ತು ಜರುಗತಕ್ಕಂಥ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬೆಳಗ್ಗೆ ಗದಗ ನಗರದೊಳಗೆ ಮುನ್ಸಿಪಲ್ ಕಾಲೇಜಿನೊಳಗೆ ನಾನು, ನನ್ನ ಮಗ ಮತ್ತು ನಮ್ಮ ಸೊಸೆ ಎಲ್ಲರೂ ಕೂಡಿ ಮತದಾನ ಮಾಡಿದ್ದೀವಿ. ಬೆಳಗ್ಗೆ ಎದ್ದ ತಕ್ಷಣ ಭಾಳಷ್ಟು ಪ್ರತಿಯೊಂದು ಬೂತ್ನೊಳಗೆ ಮತದಾನ ಮಾಡೋರ ಸಂಖ್ಯೆ ಭಾಳ ಹೆಚ್ಚದ, ಉತ್ಸಾಹ ಅದ ಭಾಳ. ನಾನು 4 ಜಿಲ್ಲೆಯೊಳಗೆ ಪ್ರಚಾರ ಮಾಡಿ ಬಂದಿದ್ದೀನಿ. ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರು ಈ ಪ್ರಚಾರ ಮಾಡ್ತಕ್ಕಂಥ ಸಂದರ್ಭದೊಳಗೆ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಭಾಳಷ್ಟು ಪದವೀಧರರು, ಶಿಕ್ಷಕರು, ವೈದ್ಯರು, ವಕೀಲರು, ಬೇರೆ ಬೇರೆ ಇಲಾಖೆಗಳು ಇರತಕ್ಕಂಥ ಎಲ್ಲ ಪದವೀಧರರು ಭಾರತೀಯ ಜನತಾ ಪಾರ್ಟಿ ಪರವಾಗಿ ಒಲವನ್ನು ತೋರಿಸಿದ್ದಾರೆ. ಹೀಗಾಗಿ ಈ ಚುನಾವಣೆಯೊಳಗೆ ಫಲಿತಾಂಶ ಬರೋಕಿನ ಪೂರ್ವದೊಳಗೆ ಇವತ್ತು ಮತದಾರರು ಹೇಳ್ತಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯ ಗೆಲುವು ನಿಶ್ಚಿತ ಅಂತ ತಿಳ್ಕೊಂಡು ಇವತ್ತು ಮತದಾರರು ಅವರ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದ್ದಾರೆ. ನಾವೆಲ್ಲಿ ಹೋದಲ್ಲೇ ನಮ್ಮ ಕಾರ್ಯಕರ್ತರು ಕೂಡ ಸರ್ ನಮ್ಮದು ಗೆಲುವು ಆಗಿದೆ, ಎಷ್ಟೋ ಅಂತರದಿಂದ ಗೆಲುವಾಗ್ತದೋ ನಿರೀಕ್ಷೆಯನ್ನು ಮಾಡ್ತಿದ್ದೆವು ಅನ್ನೋ ಮಾತನ್ನು, ಅಭಿಪ್ರಾಯವನ್ನು ಪ್ರತಿಯೊಬ್ಬರು ವ್ಯಕ್ತಪಡಿಸ್ತಿದ್ದಾರೆ. ಧನ್ಯವಾದಗಳು. ಅವರು ಕೂಡ ಶಿಕ್ಷಕರು, ನಾನು ಕೂಡ ಶಿಕ್ಷಕ ಅಲ್ಲ. ನಾನು ಕೂಡ ಕಳೆದ 37 ವರ್ಷಗಳಿಂದ ಶಿಕ್ಷಣ ಇಲಾಖೆಯೊಳಗೆ, ಸಂಘಟನೆಯೊಳಗೆ, ಹೋರಾಟದೊಳಗೆ ಬೆಳೆದು ಬಂದಂಥ ವ್ಯಕ್ತಿ. ಮಾಧ್ಯಮಿಕ ಸಂಘ ಇರುವ ಏನೇನು ಹೊಡೆಯಂಗಿಲ್ಲ, ಏನು ಹೊಡೆಯಂಗಿಲ್ಲ. ಜನ ಅಭ್ಯರ್ಥಿ ಏನೇನು ಸಾಧನೆ ಮಾಡಿದ್ದಾರೆ ಅನ್ನೋದು ನೋಡ್ತಾರ. ಮೋದಿಜಿಯವರ ಸಾಧನೆ, ನಮ್ಮ ಸಾಧನೆ, ಯಡಿಯೂರಪ್ಪನವ್ರ ಸಾಧನೆ ನೋಡಿ ಖಂಡಿತವಾಗಿ ಮ್ಯಾಕ್ಸಿಮಮ್ ಇವತ್ತು ಮತಗಳು ಭಾರತೀಯ ಜನತಾ ಪಕ್ಷಕ್ಕೆ ಬರ್ತದ. ಇದೊಂದು ದಾಖಲೆ ರೀತಿಯೊಳಗೆ ವಿಜಯ ಆಗ್ತದ, ನನಗೆ ಆತ್ಮವಿಶ್ವಾಸ. ಶಾಸಕ ಎಚ್ ಕೆ ಪಾಟೀಲ್ ಮತದಾನ. ನಗರದ ಮುನ್ಸಿಪಲ್ ಕಾಲೇಜ್ ಮತಗಟ್ಟೆಯಲ್ಲಿ ಗದಗ ಶಾಸಕ ಎಚ್ ಕೆ ಪಾಟೀಲ್ ರವರು ತಮ್ಮ ಮತ ಚಲಾಯಿಸಿದರು. ಬಿಜೆಪಿಯಿಂದ ಕಾಂಗ್ರೆಸ್ನತ್ತ ಜನರ ಒಲವು ಪ್ರಾರಂಭವಾಗಿದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಮಾನ್ಯ ಕುಬೇರಪ್ಪನವರ ಆಯ್ಕೆ ಖಚಿತ ಎಂಬ ಭರವಸೆ ನನ್ನದು. ಕಾಂಗ್ರೆಸ್ ಪಕ್ಷ ಸಾಕಷ್ಟು ಇತ್ತೀಚಿನ ಹೋರಾಟಗಳಿಂದ ಜನರ ಮನಸ್ಸಿನ ಮೇಲೆ ಅಗಾಧವಾಗಿರ್ತಕ್ಕಂಥ ಛಾಪು ಮೂಡಿಸಿದೆ. ಕಾಂಗ್ರೆಸ್ನತ್ತ ಜನರ ಚಿತ್ತ ಇವತ್ತು ಹೊರಳ್ತಾ ಇದೆ. ಕಾಂಗ್ರೆಸ್ ಗೆಲುವು ನಿಶ್ಚಿತ. ಈ ಕ್ಷೇತ್ರದಲ್ಲಿ ಮಾತ್ರವಲ್ಲ, ಗುಲ್ಬರ್ಗ ಶಿಕ್ಷಕ, ಅದು ಈಶಾನ್ಯ ಶಿಕ್ಷಕರ ಕ್ಷೇತ್ರ ಇರಲಿ, ಅದೇ ರೀತಿ ಬೆಂಗಳೂರಿನಲ್ಲಿಯ ಪದವೀಧರರ ಕ್ಷೇತ್ರ,
ರಮೇಶ್ ಬಾಬು ಅಭ್ಯರ್ಥಿ ಇರತಕ್ಕಂಥದ್ದು, ಈಶಾನ್ಯ ಕ್ಷೇತ್ರದಲ್ಲಿ ಮಟ್ಟೂರು ಅವರು ಅಭ್ಯರ್ಥಿ ಇರತಕ್ಕಂಥದ್ದು. ಈ ಮೂರು ಕ್ಷೇತ್ರಗಳಲ್ಲಿ ನಾನು ಪ್ರವಾಸ ಮಾಡಿದ್ದೇನೆ. ಮೂರು ಕಡೆ ಕಾಂಗ್ರೆಸ್ಸಿನ ಅಭ್ಯರ್ಥಿಗಳು ಆಯ್ಕೆ ಆಗ್ತಾರೆ ಅನ್ನುವಂಥ ವಿಶ್ವಾಸ ನನಗೆ ಮೂಡಿದೆ. ಬೆಳಗಾವಿ ಚಲೋ. ಪಂಚಮಸಾಲಿ ಸಮುದಾಯಕ್ಕೆ ರಾಜ್ಯ ಸರ್ಕಾರದ 2A ಮೀಸಲಾತಿ ಹಾಗೂ ಕೇಂದ್ರ ಸರ್ಕಾರದ OBC ಮೀಸಲಾತಿಗೆ ಆಗ್ರಹಿಸಿ ಬೆಳಗಾವಿಯ ಸುವರ್ಣಸೌಧದ ಮುಂದೆ ಹಮ್ಮಿಕೊಂಡಿರುವ ಉಪವಾಸ ಸತ್ಯಾಗ್ರಹದ ಅಂಗವಾಗಿ ಗದಗ ನಗರದಿಂದ 1,000 ಜನ ತೆರಳಿದರು. ಗುರುವಾರ್ಯರ ರಥ ಹಾಗೂ ಮಹಾದ್ವಾರ ನಿರ್ಮಾಣದ ಭೂಮಿ ಪೂಜೆ. ನಗರದ ಸುಕ್ಷೇತ್ರ ಶ್ರೀ ವೀರೇಶ್ವರ ಪುಣ್ಯಾಶ್ರಮದಲ್ಲಿಂದು ಉಭಯ ಪರಮ ಪೂಜ್ಯರಾದ ಲಿಂಗೈಕ್ಯ ಪಂಚಾಕ್ಷರ ಗುರುಗಳ ಹಾಗೂ ಲಿಂಗೈಕ್ಯ ಡಾಕ್ಟರ್ ಪಂಡಿತ್ ಪುಟ್ಟರಾಜಕವಿ ಗುರುವಾರ್ಯರ ರಥ ಹಾಗೂ ಮಹಾದ್ವಾರ ನಿರ್ಮಾಣದ ಭೂಮಿ ಪೂಜೆ. ಶ್ರೀ ವೀರೇಶ್ವರ ಪುಣ್ಯಾಶ್ರಮದ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಶ್ರೀ ಕಲ್ಯಾಜಿನವರ ಸಾನ್ನಿಧ್ಯದಲ್ಲಿ ಶಾಸ್ತ್ರೋಕ್ತವಾಗಿ ನೆರವೇರಿತು. ಶ್ರೀ ವೀರೇಶ್ವರ ಪುಣ್ಯಾಶ್ರಮದ ಪೂರ್ವ ಭಾಗದಲ್ಲಿ ನೂತನ ಮಹಾದ್ವಾರ ನಿರ್ಮಾಣಕ್ಕೆ ಭೂಮಿ ಪೂಜೆಯನ್ನು ನೆರವೇರಿಸಲಾಯಿತು. ಕಾರಣ, ನಾಡಿನ ಸಕಲ ಸದ್ಭಕ್ತರು ನೂತನವಾಗಿ ನಿರ್ಮಾಣವಾಗುತ್ತಿರುವ ರಥ ಹಾಗೂ ಮಹಾದ್ವಾರ ನಿರ್ಮಾಣಕ್ಕೆ ತಮ್ಮ ತನು ಮನ ಧನದ ಸಹಾಯ ಸಹಕಾರ ನೀಡಿ ಪೂಜ್ಯ ಗುರುವಾರ್ಯರ ಕೃಪಾಶೀರ್ವಾದಕ್ಕೆ ಪಾತ್ರರಾಗಬೇಕೆಂದು ಶುಭ ಆಶೀರ್ವಾದ. ನಗರಸಭೆ ಮಾಜಿ ಅಧ್ಯಕ್ಷ ಪೀರ್ಸಾಬ್ ಕೌತಾಳ್, ಆಶ್ರಮದ ಹಿರಿಯ ಗುರುಬಂಧುಗಳಾದ ರುದ್ರಾರಾಧ್ಯ ಶಾಸ್ತ್ರಿಗಳು, ಕೋಡಿಕೊಪ್ಪ ಡಾಕ್ಟರ್ PGAS ಸಮಿತಿಯ ಆಡಳಿತಾಧಿಕಾರಿ PC ಹಿರೇಮಠ, PB ಹಿಡ್ಕಿಮಠ, ಆಶ್ರಮದ ಗುರುಬಂಧುಗಳು, ಸದ್ಭಕ್ತರು, ಆಶ್ರಮದ ವಿದ್ಯಾರ್ಥಿಗಳು, ಶ್ರೀಮಠದ ಅಭಿಮಾನಿಗಳು ಪಾಲ್ಗೊಂಡಿದ್ದರು. ನೇಮಕ. ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಗದಗ್ ತಾಲೂಕು ಅಧ್ಯಕ್ಷರನ್ನಾಗಿ ಮೊಹಮ್ಮದ್ ಇಸ್ಮಾಯಿಲ್ ರೋಣ ಹಾಗೂ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಗದಗ್ ತಾಲೂಕು ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಮೆಹಬೂಬ್ ಎಂ ಹುನಗುಂದಿವರನ್ನ ರಾಜ್ಯಾಧ್ಯಕ್ಷರಾದ ಅಡ್ವೊಕೇಟ್ ತಾಹಿರ್ ಹುಸೇನಿವರ ಆದೇಶದ ಮೇರೆಗೆ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಗದಗ್ ಜಿಲ್ಲಾಧ್ಯಕ್ಷರಾದ ಜುನೇದ್ ಹೆಚ್ ಉಮ್ಮಜ್ಗಿಯವರು ನೇಮಕ ಮಾಡಿ ಆದೇಶ ಹೊರಡಿಸಿದ್ದಾರೆ. ಹೊಲಿಗೆ ತರಬೇತಿ ಕೇಂದ್ರದಲ್ಲಿ ದಸರಾ ಹಬ್ಬ ಆಚರಣೆ. ಇಮಾಮ್ ಕಾಸಿಂ ಸೆಂಟ್ರಿಂಗ್ ಪ್ಲೇಟ್ಸ್ ಹಾಗೂ ವಿವಿಧ ಉದ್ದೇಶಗಳ ಸಂಘದ ವತಿಯಿಂದ ನಡೆಯುತ್ತಿರುವ ಉಚಿತ ಹೊಲಿಗೆ ತರಬೇತಿ ಶಿಬಿರದಲ್ಲಿ ದಸರಾ ಹಬ್ಬದ ಅಂಗವಾಗಿ ಬನ್ನಿ ವಿನಿಮಯ ಮಾಡಿಕೊಳ್ಳುವ ಮೂಲಕ ದಸರಾ ಹಬ್ಬವನ್ನು ಸೌಹಾರ್ದತೆಯ ಮೂಲಕ ಆಚರಿಸಲು, ವಿಶೇಷವಾಗಿ ಹಿಂದೂ ಮುಸ್ಲಿಂ ಬಾಂಧವರು ಪರಸ್ಪರ ಬನ್ನಿ ವಿನಿಮಯ ಮಾಡಿಕೊಳ್ಳುವ ಮೂಲಕ ಸೌಹಾರ್ದತೆಯನ್ನು ಮೆರೆದರು. ಸಂಸ್ಥೆಯ ಅಧ್ಯಕ್ಷರಾದ ಅಬ್ದುಲ್ ಮುನಾಫುಮುಲಾ, ಉಪಾಧ್ಯಕ್ಷರಾದ ತುಳಸಾಬಾಯಿ ವಾಳ್ವೇಕರ್, ತರಬೇತುದಾರರು ಹಾಗೂ ಶಿಬಿರಾರ್ಥಿಗಳು ಉಪಸ್ಥಿತರಿದ್ದರು. ದ್ವಿತೀಯ ಪುಣ್ಯಸ್ಮರಣೆ. ಶ್ರೀ ಜಗದ್ಗುರು ತೋಂಟದಾರ ವಿದ್ಯಾಪೀಠದ ಬಸವೇಶ್ವರ ಕಲಾ ವಾಣಿಜ್ಯ ಹಾಗೂ ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಶ್ರೀ ತೋಂಟದ ಸಿದ್ದೇಶ್ವರ ಪದವಿ ಪೂರ್ವ ಮಹಾವಿದ್ಯಾಲಯದ ಸಹಯೋಗದಲ್ಲಿ ಏರ್ಪಡಿಸಿದ್ದ ಲಿಂಗೈಕ್ಯ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ದಲಿಂಗ ಮಹಾಸ್ವಾಮಿಗಳವರ ದ್ವಿತೀಯ ಪುಣ್ಯ ಸ್ಮರಣೋತ್ಸವದ ಸಮಾರಂಭದಲ್ಲಿ ಪೂಜ್ಯರ ಭಾವಚಿತ್ರಕ್ಕೆ ಸ್ಥಾನಿಕ ಆಡಳಿತ ಮಂಡಳಿಯ ಸದಸ್ಯರಾದ ಬಲರಾಮ್ ಬಸವ ಅವರು ಪೂಜೆ ಸಲ್ಲಿಸಿದರು. ಆಡಳಿತ ಮಂಡಳಿಯ ಸದಸ್ಯರಾದ ಸಿದ್ದಲಿಂಗಯ್ಯ ಹಿರೇಮಠರವರು ಉಪಸ್ಥಿತರಿದ್ದರು. ಅಧ್ಯಕ್ಷತೆ ವಹಿಸಿದ್ದ ಪ್ರಾಚಾರ್ಯ MM ಬುರುಡಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸಮಾರಂಭದಲ್ಲಿ ಎರಡೂ ಮಹಾವಿದ್ಯಾಲಯಗಳ ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದರು. ಶ್ರೀ ಜಗದಂಬಾ ದೇವಸ್ಥಾನದಲ್ಲಿ ಸರಳವಾಗಿ ಪಾಲಕಿ ಸೇವೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಮಹಾನವಮಿ ಹಬ್ಬವನ್ನು ಸರಾಫ್ ಬಜಾರ್ ಶ್ರೀ ಜಗದಂಬಾ ದೇವಸ್ಥಾನದಲ್ಲಿ ಈ ಬಾರಿ ಕೊರೋನಾ ಇದ್ದ ಕಾರಣ ಸಂಕ್ಷಿಪ್ತವಾಗಿ ಆಚರಿಸಲಾಯಿತು. 9 ದಿನಗಳ ಕಾಲ ಬೆಳಗ್ಗೆ ಕಾಕಡಾರತಿ, ಮಹಾಮಂಗಳಾರತಿ ಮಾಡಲಾಯಿತು ಹಾಗೂ ಕೊನೆಯ ದಿನವಾದ ವಿಜಯದಶಮಿ ದಿನದಂದು ಶ್ರೀದೇವಿಯ ಪಾಲಕಿಯನ್ನು ಶ್ರೀ ಜಗದಂಬಾ ದೇವಸ್ಥಾನದಿಂದ ಪ್ರಾರಂಭಗೊಂಡು SSK ಶಾಲೆಯಲ್ಲಿ ಬನ್ನಿ ಮುಡಿಯುವ ಕಾರ್ಯಕ್ರಮವನ್ನು ಮಾಡಲಾಯಿತು. ಪಾಲಕಿಗೆ ಚಾಲನೆಯನ್ನು ಪಂಚ್ ಟ್ರಸ್ಟ್ ಕಮಿಟಿ ಅಧ್ಯಕ್ಷರಾದ ಪ್ರಭು ಎಲ್ ಬುರ್ಬುರೆ ಮಾಡಿದ್ದರು. ಪಾಲಕಿ ಸೇವೆಯನ್ನು ಸಮಾಜದ ಎಲ್ಲ ಬಾಂಧವರು ಹಾಗೂ ಪಾಲಕಿ ಸೇವಾ ಸಮಕ್ತ ಸದಸ್ಯರು ಭಾಗವಹಿಸಿದ್ದರು. ಜಿಲ್ಲಾ ಮಟ್ಟದ ರಸಪ್ರಶ್ನೆ ಸ್ಪರ್ಧೆ ಕಾರ್ಯಕ್ರಮ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಏಡ್ಸ್ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಘಟಕ ಗದಗ ಹಾಗೂ KSS ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಮಹಾವಿದ್ಯಾಲಯ ಹಾಗೂ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ NSS ಎ ಮತ್ತು ಬಿ ಘಟಕ ಹಾಗೂ ಗದಗ ಜಿಲ್ಲೆಯ ರೆಡ್ ರಿಬ್ಬನ್ ಕ್ಲಬ್ಗಳ ಸಂಯುಕ್ತ ಆಶ್ರಯದಲ್ಲಿ ಗದಗ ಜಿಲ್ಲಾ ಮಟ್ಟದ ರಸಪ್ರಶ್ನೆ ಸ್ಪರ್ಧೆ ಕಾರ್ಯಕ್ರಮ ಜರುಗಿತು.
ಪ್ರೊಫೆಸರ್ ಪಲ್ಲೆತ್ ಸ್ವಾಗತಿಸಿದರು. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಬಸವರಾಜ್ ಲಾಲ್ಗಟ್ಟಿಯವರು ಮಾತನಾಡಿ ರಸಪ್ರಶ್ನೆ ಸ್ಪರ್ಧೆಯ ನಿಯಮಗಳು ಹಾಗೂ ಉದ್ದೇಶಗಳನ್ನು ವಿವರಿಸಿದರು. ಪ್ರಾಚಾರ್ಯ ಡಾಕ್ಟರ್ ಎನ್ಎಂ ಅಂಬ್ಲಿಯವರು ಮಾತನಾಡಿ ಸ್ಪರ್ಧೆಯಲ್ಲಿ ಸೋಲು ಗೆಲುವು ಮುಖ್ಯವಲ್ಲ, ಭಾಗವಹಿಸುವುದು ಮುಖ್ಯ ಎಂದು ತಿಳಿಸಿದರು. ಡಾಕ್ಟರ್ ಪುನೀತ್ ಕುಮಾರ್ ಬಿ ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆಯ ಮೇಲೆ ಎನ್ಎಸ್ಎಸ್ ನೋಡಲ್ ಅಧಿಕಾರಿಗಳಾದ ಪ್ರೊಫೆಸರ್ ವಿಎಸ್ ಕೊಳ್ಳಿ ಹಾಗೂ ಪ್ರೊಫೆಸರ್ ಶಿವಾನಂದ್ ಕೊರವಾರ್ ಉಪಸ್ಥಿತರಿದ್ದರು. ಸ್ಪರ್ಧೆಯಲ್ಲಿ ಜಿಲ್ಲೆಯ 12 ಕಾಲೇಜಿನ ತಂಡಗಳು ಭಾಗವಹಿಸಿದ್ದರು. ಮೌಲ್ಯಮಾಪಕರಾಗಿ ಪ್ರೊಫೆಸರ್ ಆಯ್ಕೆ ಪೆಟ್ಟನ್ ಶೆಟ್ಟಿ, ಡಾಕ್ಟರ್ ಕೃಷ್ಣ ಕಾರ್ಬಾರಿ, ಶ್ರೀಮತಿ ಜೆಎಚ್ ಹರಹುಣಸಿ ಕಾರ್ಯನಿರ್ವಹಿಸಿದರು. ರಸಪ್ರಶ್ನೆ ಸ್ಪರ್ಧೆ ಕಾರ್ಯಕ್ರಮವನ್ನು ಬಸವರಾಜ್ ಲಾಲ್ಗಟ್ಟಿ ನಿರ್ವಹಿಸಿದರು. ವಿಜೇತರಾದವರಿಗೆ ಪ್ರಶಸ್ತಿ ಪತ್ರ ಮತ್ತು ಪ್ರಥಮ ರೂಪಾಯಿ 3,000, ದ್ವಿತೀಯ ರೂಪಾಯಿ 2,000, ತೃತೀಯ ರೂಪಾಯಿ 1,000 ವಿತರಿಸಿದರು. ಸಮಾರಂಭದಲ್ಲಿ ಕಾಲೇಜಿನ ಉಪನ್ಯಾಸಕರು, ಸಿಬ್ಬಂದಿ ವರ್ಗ ಹಾಗೂ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳಾದ ರವಿ ಮತ್ತು ಮಂಜುನಾಥ್ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಪ್ರೊಫೆಸರ್ ಶಿವಾನಂದ್ ವಂದಿಸಿದರು. ಹುಲ್ಕೋಟಿ ಗ್ರಾಮ ಘಟಕ ಉದ್ಘಾಟನೆ. ಕರ್ನಾಟಕ ಮಾದಿಗ ಸಂಘರ್ಷ ಸಮಿತಿಯ ಹುಲ್ಕೋಟಿ ಗ್ರಾಮ ಘಟಕವನ್ನು ದಿನಾಂಕ 27/10/2020 ಹುಲ್ಕೋಟಿ ಗ್ರಾಮದ ಹರಿಜನ ಕೇರಿಯಲ್ಲಿ ಕರ್ನಾಟಕ ಮಾದಿಗ ಸಂಘರ್ಷ ಸಮಿತಿಯ ಗದಗ ಜಿಲ್ಲಾಧ್ಯಕ್ಷರಾದ ರಾಘವೇಂದ್ರ ಪರಾಪುರ್ ಅವರು ಉದ್ಘಾಟಿಸಿದರು. ಕರ್ನಾಟಕದ ಎಲ್ಲ 30 ಜಿಲ್ಲೆಗಳಲ್ಲಿ ತಾಲೂಕು ಗ್ರಾಮೀಣ ಘಟಕ ಉದ್ಘಾಟನೆ ಮಾಡಿ ನಂತರ ಸಮಸ್ತ ಮಾದಿಗ ಸಮಾಜವು ಒಕ್ಕಟ್ಟಾದಾಗ ಮಾತ್ರ ಸದಾಶಿವ ಆಯೋಗ ವರದಿಯನ್ನು ಜಾರಿಗೆ ತರಲು ಸಾಧ್ಯ ಎಂದು ಹೇಳಿದರು. ಹುಲ್ಕೋಟಿ ಘಟಕದ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ಆದೇಶ ಪತ್ರಗಳನ್ನು ವಿತರಿಸಲಾಯಿತು. ಮಾದಿಗ ಸಮಾಜದ ಮುಖಂಡರಾದ ಉಡ್ಚಪ್ಪ ಹಳಿಕೇರಿ, ಮಾದಿಗ ಸಮಾಜದ ಹಿರಿಯರಾದ ವಿಜಯ ಕಲ್ಮನಿ, ಸುರೇಶ್ ಹೊಸ್ಮನಿ, ಅಶೋಕ್ ಹಾದಿಮನಿ, ಕರ್ನಾಟಕ ಮಾದಿಗ ಸಂಘರ್ಷ ಸಮಿತಿ ಜಿಲ್ಲಾ ಉಪಾಧ್ಯಕ್ಷ ಪರಶುರಾಮ್ ಸಂಗಾಪುರ್, ಹುಲ್ಕೋಟಿ ಮಾದಿಗ ಸಮಾಜದ ಹಿರಿಯರಾದ ಜಗನ್ನಾಥ್ ಮುಳಗುಂದ್, ದುರ್ಗಪ್ಪ ಗೊಣೆಪ್ಪನವರ್, ಜಿಲ್ಲಾ ಕಾರ್ಯದರ್ಶಿ ವಿಶಾಲ್ ಗೋಶಾಲ್ಯನವರ್ ಸೇರಿದಂತೆ ಮಾದಿಗ ಸಮಾಜದ ಬಾಂಧವರು ಉಪಸ್ಥಿತರಿದ್ದರು. ಲಿಂಗೈಕ್ಯ ಡಾಕ್ಟರ್ ತೋಂಟದ ಶ್ರೀಗಳ ದ್ವಿತೀಯ ಪುಣ್ಯಸ್ಮರಣೆ ಹಾಗೂ ಪುಸ್ತಕ ಬಿಡುಗಡೆ ಸಮಾರಂಭ. ಮಠಾಧೀಶರು ಯಾವ ರೀತಿಯಲ್ಲಿ ಸಮಾಜಮುಖಿಯಾಗಿ ಜೀವನ ನಡೆಸಬೇಕು ಎಂಬುದಕ್ಕೆ ಮೇಲ್ಪಂಕ್ತಿ ಹಾಕಿದ ಡಾಕ್ಟರ್ ತೋಂಟದ ಸಿದ್ಧಲಿಂಗ ಶ್ರೀಗಳು, ತಮ್ಮ ಸಂಪರ್ಕಕ್ಕೆ ಬಂದ ಸ್ವಾಮೀಜಿಗಳೆಲ್ಲ ಸ್ಫೂರ್ತಿಯಾಗಿ ಅವರಲ್ಲಿ ಚೈತನ್ಯಶೀಲತೆ ತುಂಬುತ್ತಿದ್ದರು ಎಂದು ತೋಂಟದಾರ್ಯ ಮಠದ ಡಾಕ್ಟರ್ ತೋಂಟದ ಸಿದ್ದರಾಮ ಶ್ರೀಗಳು ನುಡಿದರು. ಅವರು ದಿನಾಂಕ 27 ಮಂಗಳವಾರ ನಗರದ ತೋಂಟದಾರ್ಯ ಮಠದ ಆವರಣದಲ್ಲಿರುವ ಡಾಕ್ಟರ್ ತೋಂಟದ ಸಿದ್ದಲಿಂಗ ಮಹಾಸ್ವಾಮಿಗಳವರ ಶಿವಾನುಭವ ಮಂಟಪದಲ್ಲಿ ಜರುಗಿದ ಲಿಂಗೈಕ್ಯ ಡಾಕ್ಟರ್ ತೋಂಟದ ಸಿದ್ದಲಿಂಗ ಶ್ರೀಗಳ ದ್ವಿತೀಯ ಪುಣ್ಯಸ್ಮರಣೆ ಹಾಗೂ ಗ್ರಂಥಗಳ ಬಿಡುಗಡೆ ಸಮಾರಂಭದ ಸಾನ್ನಿಧ್ಯವನ್ನು ಉದ್ದೇಶಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಶ್ರೀಗಳ ಕುರಿತು ಬೀದರ್ ಭಾಗದ ಪ್ರಸಿದ್ಧ ಸಾಹಿತಿಗಳಾದ ಡಾಕ್ಟರ್ ಸೋಮನಾಥ್ ಯಾಳ್ವರವರು ಬರೆದ ಕಲ್ಯಾಣ ಬಂಧು ತೋಂಟದ ಸಿಂಧು, ಡಾಕ್ಟರ್ ಬಾಲಚಂದ್ರ ಜೈಶೆಟ್ಟಿ ವಿರಚಿತ ಪವಾಡವಲ್ಲದ ಪವಾಡ ಪುರುಷ, ಡಾಕ್ಟರ್ ತೋಂಟದ ಸಿದ್ದಲಿಂಗ ಮಹಾಸ್ವಾಮಿಗಳು, ಪತ್ರಕರ್ತರಾದ ಎಲ್ಎಸ್ ಶಾಸ್ತ್ರಿಯವರು ಬರೆದ ವಿಶ್ವ ವಂದ್ಯ ಬಸವೇಶ್ವರರು ಹಾಗೂ ಶಿವನ್ಗೌಡ ಗೌಡರ್ ಸಂಗ್ರಹಿಸಿದ ವಿವಿಧ ಪತ್ರಿಕೆಗಳಲ್ಲಿ ಪ್ರಕಟವಾದ ಡಾಕ್ಟರ್ ತೋಂಟದ ಸಿದ್ದಲಿಂಗ ಶ್ರೀಗಳ ಸಂದರ್ಶನಗಳನ್ನು ಒಳಗೊಂಡ ತೋಂಟದ ಶ್ರೀಗಳ ದರ್ಶನ ಸಂದರ್ಶನ ಪುಸ್ತಕಗಳು ಬಿಡುಗಡೆಯಾದವು. ಕಳೆದ 56 ದಿನಗಳಿಂದ ಇ ಪೇಪರ್ ಮಾಧ್ಯಮದಲ್ಲಿ ಬಿಡುಗಡೆಯಾಗುತ್ತಿದ್ದ ಬಸವ ತತ್ವದ ಬೆಳಕಿನಲ್ಲಿ ಪ್ರಸಾರವಾಗುತ್ತಿರುವ ಬಸವೇಶ್ವರ ಜನ ಕಲ್ಯಾಣ ಟ್ರಸ್ಟ್ನ ಕಲ್ಯಾಣವಾಣಿ ದಿನಪತ್ರಿಕೆಯ ವಿಶೇಷ ಪೂರ್ವಣಿಗೆ ಬಿಡುಗಡೆಯಾಗಿ ತನ್ಮೂಲಕ ಮುದ್ರಿತ ಪತ್ರಿಕೆ ಉದ್ಘಾಟನೆಗೊಂಡಿತು. ಭಾಲ್ಕಿ ಹಿರೇಮಠ್ ಸಂಸ್ಥಾನದ ಪೂಜ್ಯ ಗುರುಬಸವ ಮಹಾಸ್ವಾಮಿಗಳು, ಸಮ್ಮುಖ ವಹಿಸಿದ್ದ ಶಿರೋಳ ತೋಂಟದಾರ ಶಾಖಾಮಠದ ಗುರುಬಸವ ಮಹಾಸ್ವಾಮಿಗಳು, ಮುಂಡರಗಿ ತೋಂಟದಾರ ಶಾಖಾಮಠದ ನಿಜಗುಣ ಪ್ರಭು ತೋಂಟದಾರ ಮಹಾಸ್ವಾಮಿಗಳು, ಭೈರನ್ಹಟ್ಟಿಯ ಶಾಂತಲಿಂಗ ದೇಶಿ ಕೇಂದ್ರ ಮಹಾಸ್ವಾಮಿಗಳು, ಸಂಡೂರಿನ ಶ್ರೀಗಳು ಮಾತನಾಡಿದರು. ತೋಂಟದಾರ ವಿದ್ಯಾಪೀಠದ ಕಾರ್ಯದರ್ಶಿ ಡಾಕ್ಟರ್ ಎಸ್ಎಸ್ ಪಟ್ಟನ್ ಶೆಟ್ಟಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ವಿವೇಕಾನಂದಗೌಡ ಪಾಟೀಲ್ ನಿರೂಪಿಸಿದರು. ವೇದಿಕೆ ಮೇಲೆ ಅರಸಿಕೇರಿ, ಗುಳೆದ್ಗುಡ್ಡ, ಬಸವ ಬೆಳವಿ, ಯಶವಂತ ನಗರ, ರಟ್ಗಲ್ಲ, ಬಸವ ಕಲ್ಯಾಣ ಶ್ರೀಗಳು ಹಾಗೂ ದೆಹಲಿ ಮಹಾಂತ ದೇವರು ಮುಂತಾದ ಪೂಜ್ಯರು ಉಪಸ್ಥಿತರಿದ್ದರು. ಮಾಜಿ ಶಾಸಕ ಡಿಆರ್ ಪಾಟೀಲ್ ಮುಂತಾದ ಹಿರಿಯರು ಆಗಮಿಸಿ ಪೂಜ್ಯರ ಗದ್ದುಗೆಯ ದರ್ಶನ ಪಡೆದರು. ಅಭಿನಂದನೀಯ ಯಶಸ್ಸು. ಶ್ರೀ ಜಗದ್ಗುರು ಅನ್ನದಾನೇಶ್ವರ ವಿದ್ಯಾಸಮಿತಿ ಮುಂಡರ್ಗಿಯ ಎಸ್ಜೆಎ ಮಹಿಳಾ ವಾಣಿಜ್ಯ ಕಾಲೇಜು ನರಸಾಪುರದ 2019-20 ಸಾಲಿನ ಬಿಕಾಂ ಅಂತಿಮ ವರ್ಗದ ವಿದ್ಯಾರ್ಥಿನಿಯರೆಲ್ಲರೂ ಡಿಸ್ಟಿಂಕ್ಷನ್ದಲ್ಲಿ ಉತ್ತೀರ್ಣರಾಗಿದ್ದಾರೆ. ವಿದ್ಯಾರ್ಥಿಗಳಿಗೆ ಸಮಿತಿ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು, ಆಡಳಿತಾಧಿಕಾರಿಗಳಾದ ಡಾಕ್ಟರ್ ಬಿಜಿ ಜವಳಿ ಹಾಗೂ ಪ್ರಾಚಾರ್ಯ ಅನ್ನದಾನಿ ಹಿರೇಮಠ್ ಸಿಬ್ಬಂದಿ ವರ್ಗದವರು ಈ ಮೂಲಕ ವಿದ್ಯಾರ್ಥಿನಿಯರಿಗೆ ಹಾರ್ದಿಕ ಅಭಿನಂದನೆಗಳನ್ನು ತಿಳಿಸಿದ್ದಾರೆ. ಮತದಾನ. ಪಶ್ಚಿಮ ಪದವೀಧರ ಮತಕ್ಷೇತ್ರಕ್ಕೆ ನಡೆಯುತ್ತಿರುವ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಡಾಕ್ಟರ್ ಬಿಎಫ್ ದಂಡಿನ್, ಕನಕದಾಸ ಶಿಕ್ಷಣ ಸಮಿತಿಯ ಕಾರ್ಯದರ್ಶಿ ರವಿ ದಂಡಿನ್ ಅವರು ಗದಗ ನಗರದ ಮುನ್ಸಿಪಲ್ ಹೈಸ್ಕೂಲ್ನಲ್ಲಿರುವ ಮತಗಟ್ಟೆ ಸಂಖ್ಯೆ 59 ತಮ್ಮ ಮತದಾನ ಮಾಡಿದರು. ಮತದಾನ. ಪಶ್ಚಿಮ ಪದವೀಧರ ಮತಕ್ಷೇತ್ರಕ್ಕೆ ನಡೆಯುತ್ತಿರುವ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಹನುಮಂತಗೌಡ ಆರ್ ಕಲ್ಮನಿ ಅವರು ಗದಗ ಗ್ರಾಮೀಣ ಭಾಗದ ಮತದಾನ ಕೇಂದ್ರವಾದ ತಹಶೀಲ್ದಾರ ಕಾರ್ಯಾಲಯದ ಮತಗಟ್ಟೆ ಸಂಖ್ಯೆ 62 ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸಿದರು. ರಾಮಣ್ಣ ಬ್ಯಾಟಿ ಅವರಿಗೆ. ಸಾಹಿತ್ಯ ಕ್ಷೇತ್ರದಲ್ಲಿ ನಮ್ಮೆಲ್ಲರ ಹಿರಿಯ ಸಾಹಿತಿ ಬೆಡಗೆರೆಯ ರಾಮಣ್ಣ ಬ್ಯಾಟಿ ಅವರಿಗೆ 2020 ಸಾಲಿನ ಕರ್ನಾಟಕ ರಾಜ್ಯೋತ್ಸವ ರಾಜ್ಯ ಪ್ರಶಸ್ತಿಗೆ ಆಯ್ಕೆಯಾಗಿ ಗದಗ ಜಿಲ್ಲೆಗೆ, ಅದರಲ್ಲೂ ವಿಶೇಷವಾಗಿ ಬೆಡಗೆರೆಗೆ ಕೀರ್ತಿ ತಂದಕ್ಕಾಗಿ ರಾಮಣ್ಣ ಬ್ಯಾಟಿ ಅವರಿಗೆ ನಮ್ಮೆಲ್ಲ ಸಂಘಟನೆಗಳ ಪರವಾಗಿ ಗಣೇಶ ಸಿಂಗ್ ಬ್ಯಾಳಿ ಅಭಿನಂದನೆ ಸಲ್ಲಿಸಿದ್ದಾರೆ. ವಿಶ್ವ ಕನ್ನಡ ಬಳಗದ ಪ್ರಶಸ್ತಿಗೆ ಆಯ್ಕೆ.
ರಾಜ್ಯೋತ್ಸವದ ಅಂಗವಾಗಿ ವಿಶ್ವ ಕನ್ನಡ ಬಳಗ ಹುಬ್ಬಳ್ಳಿಯವರು ನೀಡುವ ರಾಜ್ಯೋತ್ಸವ ಪ್ರಶಸ್ತಿಗೆ ನಗರದ ಅಶ್ವಿನಿ ಪ್ರಕಾಶನದ ಪ್ರಕಾಶಕರಾದ ಶ್ರೀಮತಿ ವಿವಿ ಹಿರೇಮಠರವರು ಆಯ್ಕೆಯಾಗಿದ್ದಾರೆ. ಪ್ರಶಸ್ತಿ ವಿತರಣಾ ಸಮಾರಂಭ ಹುಬ್ಬಳ್ಳಿಯ ವಿಜಯನಗರದ ಮಹಿಳಾ ಕಾಲೇಜು ಎದುರಿಗೆ ಅಕ್ಕನ ಬಳಗದಲ್ಲಿ ನವೆಂಬರ್ 1 ನಡೆಯಲಿದೆ ಎಂದು ಬಳಗದ ಅಧ್ಯಕ್ಷರಾದ ಸದಾಶಿವ ಚೌಶೆಟ್ಟಿ ತಿಳಿಸಿದ್ದಾರೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳು.